ಮಹಿಳೆಯ ರಿಬರ್ಥ್ ಫೌಂಡೇಶನ್ ವತಿಯಿಂದ ಅಂಗಾಂಗ ದಾನ ಬಗ್ಗೆ ಜಾಗೃತಿ ಕುರಿತು ಸೈಕಲ್ ಜಾಥಾಕ್ಕೆ ಮಂಗಳೂರಿನಲ್ಲಿ ಚಾಲನೆ ದೊರಕಿತ್ತು। ಜಿಲ್ಲೆಯ ವಿವಿಧ ಕಡೆಗಳಲ್ಲಿ ಸೈಕಲ್ ಜಾಥಾ ಮೂಲಕ ಅಂಗಾಂಗ ದಾನದ ಬಗ್ಗೆ ಜನರಿಗೆ ಜಾಗೃತಿಯನ್ನ ಮೂಡಿಸಲಾಗುತ್ತಿದೆ। ಮಂಗಳೂರು ಲಯನ್ಸ್ ಜಿಲ್ಲಾ 317 ಮತ್ತು ರಿಬರ್ಥ್ ಫೌಂಡೇಶನ್ ಹಾಗೂ ಎಚ್ಎ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ವತಿಯಿಂದ ನಗರದ ಮಲ್ಲಿಕಟ್ಟಿಯ ಲಯನ್ಸ್ ಸೇವಾ ಮಂದಿರದ ಮುಂಭಾಗದಲ್ಲಿ ಅಂಗಾಂಗ ದಾನದ ಜಾಗೃತಿ ಕುರಿತು ಸೈಕಲ್ ಜಾಥಾ ನಡೆಸಲಾಯಿತು। ಜಿಲ್ಲೆಯ ವಿವಿಧ ಕಡೆಗಳಲ್ಲಿ ಸೈಕಲ್ ಜಾಥಾ ಮೂಲಕ ಜನರಿಗೆ ಅಂಗಾಂಗ ದಾನದ ಕುರಿತು ಮಾಹಿತಿ ನೀಡಲಾಗುತ್ತಿದೆ। ಆಗಸ್ಟ್ 22 ರಿಂದ 24 ರ ತನಕ ಸೈಕಲ್ ಜಾಥಾ ಆಯೋಜಿಸಿದ್ದು ಮಂಗಳೂರು ಧರ್ಮಸ್ಥಳ ಸುಬ್ರಹ್ಮಣ್ಯ ಹೀಗೆ 3 ದಿನಗಳ ಕಾಲ ಸೈಕಲ್ ಜಾಥಾದ ಮೂಲಕ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ರಿಬರ್ಥ್ ಫೌಂಡೇಶನ್ನ ರಾಜೇಶ್ ಶೆಟ್ಟಿ ಹೇಳಿದ್ರು। Tomorrow morning, Sri Virendra Hegde ji will be flanking of our rally for the second day, and from Dharmasthal we'll be going to Subramanya. It's 53 kilometers, and we'll be holding at Subramanya. Third day, day after tomorrow, we'll be starting from Subramanya and again coming back to Mangalore. It's 105 kilometers. So effectively, all the 3 days we'll be cycling for about 5 to 6. ಇನ್ನು ಅಂಗಾಂಗ ವೈಫಲ್ಯದಿಂದ ಸಾಕಷ್ಟು ಮಂದಿ ಸಾವನ್ನಪ್ಪಿಕೊಳ್ಳುತ್ತಿದ್ದಾರೆ। ಬೇರೆ ಬೇರೆ ಕಾರಣಗಳಿಂದಾಗಿ ಅಂಗಾಂಗ ದೊರಕುತ್ತಿಲ್ಲ। ರಸ್ತೆ ಅಪಘಾತದಿಂದಾಗಿ ಸಾಕಷ್ಟು ಮಂದಿ ಮೃತಪಡುತ್ತಿದ್ದಾರೆ। ಇವರಿಗೆ ಅಂಗಾಂಗ ದಾನ ಮಾಡುವ ಮೂಲಕ ಅವರನ್ನ ಉಳಿಸಿಕೊಳ್ಳಬೇಕಾಗಿದೆ। ಆ ಮೂಲಕ ಅವರಿಗೆ ಹೊಸ ಜೀವನ ಕೊಟ್ಟಂತೆ ಆಗುತ್ತಿದೆ। ಅಂಗಾಂಗ ದಾನ ಜಾಗೃತಿಯ ಜೊತೆಯಲ್ಲಿ ರಸ್ತೆ ಸುರಕ್ಷತೆಯ ಕುರಿತು ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಎಜಿ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ವೈದ್ಯಕೀಯ ನಿರ್ದೇಶಕರಾದ ಡಾಕ್ಟರ್ ಪ್ರಶಾಂತ್ ಮಾರ್ಲಾ ಹೇಳಿದ್ರು। ಈ ವೇಳೆ ಲಯನ್ಸ್ ಜಿಲ್ಲಾ 317 ಗವರ್ನರ್ ದೇವದಾಸ್ ಭಂಡಾರಿ, ಉಪರಾಜ್ಯಪಾಲ ರೊನಾಲ್ಡ್ ಗೋಮ್ಸ್, ಎರಡನೇ ಉಪರಾಜ್ಯಪಾಲ ಡಾಕ್ಟರ್ ಗೀತಾ ಪ್ರಕಾಶ್, ಜಿಲ್ಲಾ ಕಾರ್ಯದರ್ಶಿ ಬಾಲಕೃಷ್ಣ ಹೆಗಡೆ, ಜಿಲ್ಲಾ ಖಜಾಂಚಿ ಚಂದ್ರಹಾಸ್ ಶೆಟ್ಟಿ, ಜಿಲ್ಲಾಧ್ಯಕ್ಷ ಸುಧಾಕರ್ ಆಳ್ವ, ಐಎಂಎ ಅಧ್ಯಕ್ಷ ಕೆಆರ್ ಕಾಮತ್, ಎಎಂಸಿ ಅಧ್ಯಕ್ಷ ದಿವಾಕರ್ ರಾವ್ ಮತ್ತಿತರರು ಉಪಸ್ಥಿತರಿದ್ದರು। ನಾಗೇಶ್ ಕಾವೂರು, ವಿ4 ನ್ಯೂಸ್, 24/7 ಮಂಗಳೂರು।